ನಾನು ಡಾಕ್ಟರ್ ರವಿಕೃಷ್ಣ ಕನ್ನರಾಡಿ. ನಾನು ನಾರಾಯಣ ನೇತ್ರಾಲಯ ರಾಜಾಜಿನಗರ್ ಬ್ರಾಂಚಲ್ಲಿ ಕ್ಯಾಟ್ರಾಕ್ಟ್ ಸರ್ಜನ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇಂದಿನ ಕೋವಿಡ್ ಜಗತ್ತಿನಲ್ಲಿ ನಮಗೆ ತುಂಬ ಡೌಟ್ಸ್ ಇದೆ. ಅದರಲ್ಲಿ ಒಂದು, ನಾವು ಈ ಟೈಮಲ್ಲಿ ಕಣ್ಣು ಚೆಕಪ್ ಮಾಡಿಸ್ಬೋದಾ, ಕಣ್ಣು ಸರ್ಜರಿ ಮಾಡಿಸ್ಕೋಬೋದಾ, ಕಣ್ಣು ಸರ್ಜರಿ ಮಾಡಿಸ್ಕೊಂಡ್ರೆ ಈ ಟೈಮಲ್ಲಿ ಅದು ಸೇಫ. ಸೊ ಈ ಎಲ್ಲ ಡೌಟ್ಸಿಗೆ ನಾನು ಕೆಲವೊಂದು ಸಜೆಷನ್ ಕೊಡಲಿಕ್ಕೆ ನಿಮ್ಮ ಮುಂದೆ ಇದ್ದೇನೆ. ಸೊ ಈ ಪ್ರೊಸೀಜರ್ಸ್ನ ಎರಡು ಭಾಗ ಮಾಡೋಣ. ಒಂದು ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ ಓ ಪಿ ಡಿಯಲ್ಲಿ ನಾವು ನಾರಾಯಣ ನೇತ್ರದಲ್ಲಿ ಏನೇನು ಪ್ರಿಕಾಷನ್ಸ್ ತೊಗೊಳ್ತಾ ಇದ್ದೀವಿ ಅಂತ, ಎರಡನೇದಾಗಿ ಆಪರೇಷನ್ ಥಿಯೇಟ್ರಲ್ಲಿ ನಾವು ಏನೇನು ಪ್ರಿಕಾಷನ್ಸ್ ತೊಗೊಳ್ತಾ ಇದ್ದೀವಿ ಅಂತ. ಸೊ ಎರಡೂ ಕಡೆ ನಾವು ಅಟ್ಮೋಸ್ಟ್ ಕೇರ್ ತೊಗೊಳ್ತಾ ಇದ್ದೀವಿ, ಸೊ ದಟ್ ಎನ್ವಿರಾನ್ಮೆಂಟನ್ನ ಸೇಫಾಗಿಡೋಣ ಅಂತ. ಓ ಪಿ ಡಿಯಲ್ಲಿ ಫಸ್ಟ್ ಪೇಷಂಟ್ ಹಾಸ್ಪಿಟ್ಲಿಗೆ ಬಂದಾಗ ಅವರ ಟೆಂಪ್ರೇಚರ್ ಚೆಕಪ್ ಮಾಡಲಾಗುತ್ತದೆ. ಅದಾದ ಮೇಲೆ ಅವರಿಗೆ ಒಂದು ಕೋವಿಡ್ ಕ್ವೆಶ್ಚನರನ್ನು ಕೊಡಲಾಗುತ್ತದೆ. ಸೊ ಇದಾದ ಮೇಲೆ ಅವರು ಓ ಪಿ ಡಿ ಏರಿಯಾಗೆ ಬರ್ತಾರೆ. ಓ ಪಿ ಡಿಯಲ್ಲಿ ನಾವು ಆ ಏರಿಯಾನ ರೆಗ್ಯುಲರಾಗಿ ಕ್ಲೀನ್ ಮಾಡ್ತಾ ಇರ್ತೀವಿ, ಸೊ ದಟ್ ಆ ಎನ್ವಿರಾನ್ಮೆಂಟ್ ಸೇಫಾಗಿಡೋಣ ಅಂತ. ಹಾಗೆ ಪ್ರತಿಯೊಬ್ಬ ಪೇಷಂಟಿಗೂ ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತೀವಿ, ಕೆಲವೊಂದು ಮಿಷಿನ್ಸ್ ಯೂಸ್ ಮಾಡ್ತೀವಿ. ಅದಾದ ಮೇಲೆ ಕ್ಲೀನ್ ಮತ್ತು ಸ್ಟೆರಿಲೈಸ್ ಮಾಡಲಾಗುತ್ತದೆ ಇನ್ನೊಂದು ಪೇಷಂಟ್ ಚೆಕ್ ಮಾಡೋಕ್ಕಿಂತ ಮುಂಚೆ. ನಮ್ಮ ಸ್ಟಾಫ್ ಮತ್ತು ಡಾಕ್ಟರ್ಸ್ ಇಬ್ಬರಿಗೂ ಎವ್ರಿಡೇ ನಾವು ಅವರ ಸೈನ್ಸ್ ಮತ್ತು ಸಿಂಪ್ಟಮ್ಸ್ನ ಚೆಕ್ ಮಾಡ್ತೀವಿ, ಸೊ ದಟ್ ಅವ್ರು ಸೇಫ್ ಆಗಿದ್ದಾರಾ ಇಲ್ಲ ಅಂತ ನೋಡಲಿಕ್ಕೆ. ಸೊ ದಟ್ ಅವರು ಸೇಫ್ ಆಗಿದ್ದರೆ ನಮ್ಮ ಪೇಷಂಟ್ಸು ಸೇಫ್ ಆಗಿರ್ತಾರೆ. ಮತ್ತು ಸ್ಟಾಗರ್ಡ್ ಅಪಾಯಿಂಟ್ಮೆಂಟ್ ಸಿಸ್ಟಮ್ ಫಾಲೋ ಮಾಡ್ತೀವಿ ನಾವು ಓ ಪಿ ಡಿ ಮತ್ತು ಓ ಟಿಯಲ್ಲಿ ಎರಡು ಕಡೆ. ಅಂದರೆ ಆ ರೆಗ್ಯುಲರ್ ಇಂಟರ್ವೆಲ್ ಟೈಮ್ ಕೊಡ್ತೀವಿ, ಸೊ ದಟ್ ಪೇಷಂಟಿಗೆ ಅಡಿಕ್ವೇಟ್ ಟೈಮ್ ಮತ್ತು ಸ್ಪೇಸ್ ಪ್ರೊವೈಡ್ ಮಾಡಲಿಕ್ಕಾಗುತ್ತೆ. ನೆಕ್ಸ್ಟ್ ಓ ಟಿ ಬಗ್ಗೆ ಹೇಳೋದಾದರೆ, ಓ ಟಿಯಲ್ಲಿ ಡಾಕ್ಟರ್ ಮತ್ತು ಅಸಿಸ್ಟೆಂಟ್ ಎವ್ರಿ ಸರ್ಜರಿಗಿಂತ ಮುಂಚೆ ಸ್ಕ್ರಬ್ ಮಾಡ್ತಾರೆ, ಹಾಗೆ ಅವರ ಗೌನ್ ಗ್ಲೌಸ್ನೆಲ್ಲ ಚೇಂಜ್ ಮಾಡ್ತಾರೆ. ಓ ಟಿ ಸ್ಟಾಫ್ ಓ ಟಿ ಫ್ಲೋರ್ ಮತ್ತು ಓ ಟಿ ಒಳಗಡೆ ರೆಗ್ಯುಲರಾಗಿ ಕ್ಲೀನ್ ಮಾಡ್ತಾ ಇರ್ತಾರೆ, ಸೊ ದಟ್ ಆ ಎನ್ವಿರಾನ್ಮೆಂಟ್ ಸೇಫ್ ಆಗಿರಲಿ ಅಂತ. ಅಡಿಕ್ವೇಟ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮತ್ತು ಲೆಸ್ ಕಾಂಟ್ಯಾಕ್ಟ್ ಟೈಮ್, ಈ ಪ್ರಿನ್ಸಿಪಲ್ ನಾವು ಬೋತ್ ಓ ಪಿ ಡಿಯಲ್ಲಿ ಮತ್ತು ಓ ಟಿಯಲ್ಲಿ ಫಾಲೋ ಮಾಡ್ತೀವಿ. ಮಾಸ್ಕ್ ಕಂಪಲ್ಸರಿ ಎಲ್ಲರಿಗೂ, ಸ್ಟಾಫ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಪೇಷಂಟ್ ಆಗಿರ್ಬೋದು, ಪೇಷಂಟ್ ಅಟೆಂಡರ್ ಆಗಿರ್ಬೋದು. ಸೊ ಇದನ್ನ ಸ್ಟ್ರಿಕ್ಟಾಗಿ ಇದನ್ನು ಫಾಲೋ ಮಾಡ್ತೀವಿ. ಹಾಸ್ಪಿಟ್ಲ್ ಒಳಗಡೆ ಪೇಷಂಟ್ ಜೊತೆ ಒಬ್ಬ ಅಟೆಂಡರ್ನ ಮಾತ್ರ ಬಿಡಲಾಗುತ್ತದೆ. ಈ ಅಟೆಂಡರ್ ಕೂಡ ಪೇಷಂಟ್ ಯಾವ ರೀತಿಯ ಸ್ಕ್ರೀನಿಂಗ್ ಪ್ರೊಸೀಜರ್ ಫಾಲೋ ಮಾಡಿದ್ರು, ಅಂದರೆ ಟೆಂಪ್ರೇಚರ್ ಚೆಕಪ್ ಆಗಿರ್ಬೋದು ಅಥವಾ ಕೋವಿಡ್ ಕ್ವೆಶನೇರ್ ಫಾರ್ಮ್ ಫಿಲ್ ಮಾಡೋದಾಗಿರ್ಬೋದು, ಇದನ್ನು ಫಾಲೋ ಮಾಡಬೇಕಾಗುತ್ತದೆ. ಪೇಷಂಟ್ ಯೂಸ್ ಮಾಡಲಿಕ್ಕೋಸ್ಕರ ಹಾಸ್ಪಿಟಲಲ್ಲಿ ಎಲ್ಲ ಕಡೆಗೂ ನಾವು ಸ್ಯಾನಿಟೈಸರ್ನ ಇಟ್ಟಿದ್ದೇವೆ, ಸೊ ಅದನ್ನು ಪೇಷಂಟ್ ಯೂಸ್ ಮಾಡ್ಕೋಬೋದು. ಸೊ ಈ ಎಲ್ಲ ಥರದ ಪ್ರಿಕಾಷನ್ಸ್ನ ನಾವು ಓ ಪಿ ಡಿ ಮತ್ತು ಓ ಟಿಯಲ್ಲಿ ಫಾಲೋ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಕಣ್ಣಿನ ಎಕ್ಸಾಮಿನೇಷನ್ ಆಗಿರ್ಬೋದು ಅಥವಾ ಕಣ್ಣಿನ ಸರ್ಜರಿ ಆಗಿರ್ಬೋದು, ಇದನ್ನು ಮಾಡಿಸ್ಕೊಳ್ಳಿಕ್ಕೆ ಡೆಫಿನೆಟ್ಲಿ ಕೋವಿಡ್ ಏರಾ ಸೇಫ್ ಆಗಿದೆ. ಥ್ಯಾಂಕ್ ಯು.